ಹಲೋ, ವೆಲ್ಕಮ್ ಟು ಮೈ ಸರಳ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚನ್ನ ಮಸಾಲ. ತುಂಬ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ, ಹಾಗೆ ತುಂಬ ಬೇಗ ಮಾಡ್ಕೊಳ್ಬೋದು. ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಇದು ಸೈಡ್ ಡಿಶ್ ಆಗಿಯೂ ಬಳಸ್ಕೊಳ್ಬೋದು. ಆದರೆ ಚಪಾತಿಗೆ, ದೋಸೆಗೆ, ಅಕ್ಕಿ ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂಥೇಳಿ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ನಾನೊಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 3 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾಸಿವೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ, ಮಸ್ಟರ್ಡ್ ಆಯಿಲ್. ಇಲ್ಲಿ 1 ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕರಿಬೇವಿನ ಎಲೆಗಳು 1 ಎಸಳಷ್ಟು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನು 3 ಈರುಳ್ಳಿನ ಈ ರೀತಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪೇಸ್ಟು, ಇದರಲ್ಲಿರೋ ಹಸಿ ವಾಸನೆ ಹೋಗೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಫ್ರೈ ಆಗಲಿ. ಈಗ ನಾನು ಮಸಾಲೆಗಳಾಕ್ತೀನಿ, ಡ್ರೈ ಇಂಗ್ರೀಡಿಯೆಂಟ್ಸ್. ನಾನಿಲ್ಲಿ ಗರಂ ಮಸಾಲ, ಜೀರಿಗೆ ಪುಡಿ, ಹಾಗೆ ಧನಿಯಾ ಪುಡಿ, ಹಾಗೆ ಆಮ್ಚೂರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅರಿಶಿನ ಪುಡಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಮಸಾಲೆ ಪುಡಿ ಹಾಕಿದ ಮೇಲೆ ಈ ರೀತಿ ಡ್ರೈ ಆಗುತ್ತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು. ಏನಕ್ಕೆ ಅಂದರೆ, ನೀರು ಹಾಕ್ಕೊಂಡ್ಬಿಟ್ರೆ ಈ ಮಸಾಲೆ ಏನಿದೆಯೋ ಅದರಲ್ಲಿರೋ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ, ಅದು ಟೇಸ್ಟೇ ಚೇಂಜ್ ಆಗುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಇದು 1-2 ನಿಮಿಷ ಕುದಿಲಿ. ಈಗ 2 ನಿಮಿಷ ಆದ ನಂತರ ನಾನಿಲ್ಲಿ 3 ಟೊಮೆಟೊ ಹಣ್ಣನ್ನು ಪ್ಯೂರಿ ಮಾಡಿ ತಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿರೋ ಹಸಿ ವಾಸನೆ ಹೋಗಬೇಕು, ಸೈಡಲ್ಲೆಲ್ಲ ಎಣ್ಣೆ ಬಿಡೋ ಥರ ಇದನ್ನು ಚೆನ್ನಾಗಿ ಇದೇ ರೀತಿ ಕೈ ಆಡಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾನು ಮತ್ತೊಂದು ಸಲ ಈ ರೀತಿ ಕೈ ಆಡಿಸ್ಕೊಳ್ತೀನಿ. ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನಾನು ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದು ಸಣ್ಣದಾಗಿ ಮೊಳಕೆ ಬಂದಿದೆ, ಕಡಲೆಕಾಳು ಚಿಕ್ಕ ಚಿಕ್ಕದು ಮೊಳಕೆ ಬಂದಿದೆ, ಆ ಥರದ್ದು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ನಾನು ನೆನೆಸಿಟ್ಬಿಟ್ಟು ಮೊಳಕೆ ಕಟ್ಟಿದ್ದೆ. ಈಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಈಗ ನಾವು ನೀರು ಆ್ಯಡ್ ಮಾಡ್ಕೊಳ್ಬೇಕು. ಆದರೆ ನಿಮಗೆ ಏನಕ್ಕೆ ಮಾಡ್ತಿದ್ದೀರಾ ಅಂತ ನೋಡಿಬಿಟ್ಟು, ಚಪಾತಿಗೆ ಮಾಡ್ತಾ ಇದ್ದೀನಿ ನಾನಿಲ್ಲಿ, ಚಪಾತಿಗೆ, ದೋಸೆಗೆ ಎಲ್ಲ ಮಾಡ್ತಿರೋದ್ರಿಂದ ನಾನು ತುಂಬ ನೀರು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು 1 ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ. ನಾನು ನಾನಿಲ್ಲಿ ಕಡಲೆಕಾಳನ್ನು ಚೆನ್ನಾಗಿ 2 ವಿಷಿಲ್ ಹಾಕ್ಸಿ ತಗೊಂಡಿದ್ರಿಂದ ಇಲ್ಲಿ ತುಂಬ ಬೇಯೋ ಅವಶ್ಯಕತೆ ಏನಿಲ್ಲ. ನಾನು ಬೇಯಿಸಿರೋ ಅಂಥದ್ದನ್ನು ತಗೊಂಡಿದ್ದೀನಿ ಇಲ್ಲಿ ಕಡಲೆಕಾಳು. ನೋಡಿ, ಈಗ ರೆಡಿಯಾಗಿದೆ. ನಾನೀಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಕಲರ್ಫುಲ್ ಆಗಿ ಹಾಗೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೋಡಿ, ನಾನು ಚಪಾತಿಗೆ ಹಾಗೆ ದೋಸೆಗೆ ಎರಡಕ್ಕೂ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನೀಗ ಸರ್ವ್ ಮಾಡ್ತೀನಿ ಒಂದು ಬೌಲಿಗೆ. ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಇದನ್ನು ಗಾರ್ನಿಷ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಬಿಟ್ರೆ ರೆಡಿ ಆಯಿತು ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.